ಈ ಬೇಸಿಗೆಲಿ ನಾವು ಎಷ್ಟೇ ಜ್ಯೂಸು ಎಷ್ಟೇ ಹಣ್ಣುಗಳು ತಿಂದರೂ ನಮ್ಮ ಬಾಡಿ ಕೂಲ್ ಆಗೋದಿಲ್ಲ. ನಿಮ್ಮ ಬಾಡಿ ಕೂಲ್ ಕೂಡ ಆಗಬೇಕು, ಹಾಗೆ ರುಚಿ ಕೂಡ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಈ ರೀತಿಯಾಗಿ ನೀವು ಫ್ರೂಟ್ ಕಸ್ಟರ್ಡ್ನ ಮಾಡಿ ನೋಡಿ. ಫ್ರೂಟ್ ಮತ್ತು ಸಾಗು ಕಸ್ಟರ್ಡ್, ಇದು ಸಾಗು ಹಾಕಿರೋದ್ರಿಂದ ದೇಹಕ್ಕೆ ತಂಪು ಕೂಡ ಆಗಿದೆ. ಬನ್ನಿ, ತಡ ಮಾಡದೆ ಯಾವ ರೀತಿಯಾಗಿ ಈ ರುಚಿಯಾಗಿರುವಂಥ ಫ್ರೂಟ್ ಕಸ್ಟರ್ಡ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಇದರೊಳಗಡೆ ನಾನು ನೋಡಿ 1 ಕಪ್ ಆಗೋಷ್ಟು ಸಬ್ಬಕ್ಕಿನ ನೈಟ್ ಪೂರ್ತಿ ನೆನೆಸಿ ಇಟ್ಕೊಂಡಿದ್ದೆ. ಆ ಸಬ್ಬಕ್ಕಿನ ಇದರೊಳಗಡೆ ಸೇರಿಸ್ಕೋತಾ ಇದ್ದೀನಿ. ಸಬ್ಬಕ್ಕಿ ಸೇರಿಸಿ ಆದಮೇಲೆ ಅದಕ್ಕೆ 3 ಕಪ್ ಆಗೋಷ್ಟು ನೀರನ್ನು ಸೇರಿಸಿದ್ದೀನಿ. ಇವಾಗ ಇದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ನಾವು ಕುದಿಸ್ಕೋಬೇಕಾಗುತ್ತೆ. ನೋಡಿ, ಇದು ಚೆನ್ನಾಗಿ ಬೆಂದಿದೆ ಮತ್ತು ಟ್ರಾನ್ಸ್ಪರೆಂಟ್ ಆಗಿದೆ. ಇದು ಟ್ರಾನ್ಸ್ಪರೆಂಟ್ ಕಲರ್ ಬಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈ ರೀತಿ ಆದಮೇಲೆ ಈ ನೀರನ್ನೆಲ್ಲ ತೆಗೆದು ನಾವು ಮತ್ತೆ ಇದಕ್ಕೆ ತಣ್ಣೀರನ್ನು ಹಾಕಿ ಸ್ವಲ್ಪ ಹೊತ್ತು ಬಿಡಬೇಕು. ಆ ರೀತಿ ಮಾಡೋದ್ರಿಂದ ನಮಗೆ ಸಬ್ಬಕ್ಕಿ ಎಲ್ಲ ಬಿಡಿಬಿಡಿಯಾಗಿ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ಬಿಸಿ ನೀರಲ್ಲೇ ಬಿಟ್ಟರೆ ಅದು ಮುದ್ದೆ ಥರ ಆಗಿಬಿಡುತ್ತೆ. ಸೊ ನೋಡಿ, ನಾನಿವಾಗ ಆ ಬಿಸಿ ನೀರನ್ನು ತೆಗೆದು ಇದರೊಳಗಡೆ ತಣ್ಣೀರನ್ನು ಹಾಕಿ ಇಟ್ಟಿದ್ದೀನಿ. ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಇಟ್ಕೊಂಡಿದ್ದೀನಿ, ಇದು ಕಂಪ್ಲೀಟಾಗಿ ಕೂಲ್ ಆಗಲಿ. ಈಗ ನಾನು ಇನ್ನೊಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಗಟ್ಟಿ ಹಾಲನ್ನು ಸೇರಿಸ್ತಾ ಇದ್ದೀನಿ. 1/2 ಲೀಟರ್ ಆಗುವಷ್ಟು ಗಟ್ಟಿ ಹಾಲನ್ನು ಸೇರಿಸಿದ್ದೀನಿ. ಗಟ್ಟಿ ಹಾಲನ್ನು ಸೇರಿಸಿ ಆದಮೇಲೆ ಸ್ವಲ್ಪ ಪ್ಯಾಕೆಟ್ಗೆ ನೀರನ್ನು ಹಾಕಿಬಿಟ್ಟು ಸೇರಿಸಿದ್ದೀನಿ ಅಷ್ಟೇ. ಇವಾಗ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಅದಕ್ಕೂ ಮುಂಚೆ ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸಕ್ಕರೆನ ಸೇರಿಸ್ಕೊಬಿಡೋಣ. ನಾನಿಲ್ಲಿ 5-6 ಟೇಬಲ್ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸಿದ್ದೀನಿ. ಫ್ರೂಟ್ಗಳಲ್ಲೂ ಸ್ವೀಟ್ ಇರೋದರಿಂದ ಸ್ವಲ್ಪ ಸಕ್ಕರೆನ ನೋಡಿಬಿಟ್ಟು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದು ಚೆನ್ನಾಗಿ ಕುದಿ ಬಂದಿದೆ. ಈ ರೀತಿ ಕುದಿಯೋ ಟೈಮ್ಗೆ ನಾನಿಲ್ಲಿ ನೋಡಿ 1-3 ಟೇಬಲ್ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡ್ರನ್ನ ಹಾಲಲ್ಲಿ ಬಿಸಿ ಮಾಡಿ ಮಿಕ್ಸ್ ಮಾಡಿ ಸೇರಿಸಿದ್ದೀನಿ. ಸಾರಿ, ಬಿಸಿ ಮಾಡಿ ಅಂತ ಹೇಳಿದೆ. ಬಿಸಿ ಹಾಲಿಗೆ ಕಸ್ಟರ್ಡ್ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿ ಇದರೊಳಗಡೆ ಸೇರಿಸಿದ್ದೀನಿ. ಈ ಕಸ್ಟರ್ಡ್ ಪೌಡ್ರನ್ನ ಹಾಕಿ ತಿರುಗಿಸ್ತಾನೇ ಇರಬೇಕು ಕಂಟಿನ್ಯೂಸ್ ಆಗಿ. ಇದು ಗಟ್ಟಿಯಾಗೋವರೆಗೂ ತಿರುಗಿಸ್ತಾನೇ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಮತ್ತು ಗಂಟು ಗಂಟಾಗ್ಬಿಡುತ್ತೆ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಕಸ್ಟರ್ಡ್ ರೆಡಿ ಆಯಿತು ಅಂತ. ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ನಾವು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡೋಣ. ಇವಾಗ ಇದು ತಣ್ಣಗಾದ ಮೇಲೆ ನಾವು ಫ್ರೂಟ್ ಒಳಗಡೆ ಸೇರಿಸ್ಕೋಬೋದು. ಇವಾಗ ನಾನು ಇಲ್ಲಿ 1 ಪಾತ್ರೆ ಇಟ್ಕೊಂಡು 1/2 ಕಪ್ ಆಗೋಷ್ಟು ದ್ರಾಕ್ಷಿ, ಹಾಗೆ 1 ಕಪ್ ಆಗೋಷ್ಟು ಕಲ್ಲಂಗಡಿ ಹಣ್ಣು. ನಿಮಗೆ ಫ್ರೂಟ್ಗಳು ಎಷ್ಟಾದರೂ ಯಾವ ಕ್ವಾಂಟಿಟಿಯಲ್ಲಿ ಬೇಕಾದರೂ ಹಾಕೋಬೋದು. ಹಾಗೆ 1 ಕಪ್ ಆಗೋಷ್ಟು ದಾಳಿಂಬೆನ ಸೇರಿಸಿದ್ದೀನಿ. ಇದನ್ನು ಸೇರಿಸಿ ಆದಮೇಲೆ 1/2 ಕಪ್ ಆಗೋಷ್ಟು ಸೀಬೆಹಣ್ಣನ್ನ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1/2 ಕಪ್ ಆಗೋಷ್ಟು ಆರೆಂಜ್ ಸೇರಿಸಿದ್ದೀನಿ. ಹಾಗೆಯೇ ಚಿಯಾ ಸೀಡ್ಸ್ 1/2 ಟೇಬಲ್ಸ್ಪೂನ್ ಆಗೋಷ್ಟು 1-10 ನಿಮಿಷ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸಿದ್ದೀನಿ. ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಏನು ಸಬ್ಬಕ್ಕಿ, ಅದನ್ನು ನೀರನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಅದು ಬರೀ ಸಬ್ಬಕ್ಕಿನ ಸೇರಿಸ್ಕೋತಾ ಇದ್ದೀನಿ. ಇಷ್ಟನ್ನು ಸೇರಿಸಾದಮೇಲೆ ನಾನು ಸ್ವಲ್ಪ ಖರ್ಜೂರ, ಬಾದಾಮಿ, ದ್ರಾಕ್ಷಿನ ಸೇರಿಸಿದ್ದೀನಿ. ನೀವು ಯಾವ ಡ್ರೈ ಫ್ರೂಟ್ಸ್ ಆದರೂ ಸೇರಿಸ್ಕೋಬೋದು. ಜಾಸ್ತಿ ಹಾಕಿದ್ರೆ ಇನ್ನೂ ಕೂಡ ಟೇಸ್ಟು ರುಚಿಯಾಗಿರುತ್ತೆ. 1-2 ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ಎರಡನ್ನು ಸೇರಿಸಿದ್ದೀನಿ. ಮತ್ತು ನಾವು ಏನು ಕಸ್ಟರ್ಡ್ ಮಾಡ್ಕೊಂಡಿದ್ವಲ್ಲ, ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾವು ಇದರೊಳಗಡೆ ಹಾಕಬೇಕು. ಯಾವುದೇ ಕಾರಣಕ್ಕೂ ಬಿಸಿ ಇದ್ದಾಗ ಫ್ರೂಟ್ ಒಳಗಡೆ ಈ ಕಸ್ಟರ್ಡ್ನ ಸೇರಿಸೋ ಆಗಿಲ್ಲ. ಈ ರೀತಿ ನೀವು ಬೇಕಂದರೆ ಗಟ್ಟಿಯಾಗೂ ಕೂಡ ಮಾಡ್ಕೋಬೋದು. ನಾನು ಇವತ್ತು ಈ ರೀತಿ ಮಾಡಿದ್ದೀನಿ, ಯಾಕಂತ ಹೇಳಿದ್ರೆ ಸಬ್ಬಕ್ಕಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ನೀವು ಸಲಾಡ್ ರೀತಿ ನೀವು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೋದು. ಇವಾಗ ಇದು ರೆಡಿ ಆಯಿತು. 1-2-3 ಸ್ಪೂನ್ ಆಗೋಷ್ಟು ಜೇನುತುಪ್ಪ ಹಾಕ್ತಾ ಇದ್ದೀನಿ. ಜೇನುತುಪ್ಪ ಹಾಕಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಇವಾಗ ನಮ್ಮ ಹೆಲ್ದಿ ಫ್ರೂಟ್ ಕಸ್ಟರ್ಡ್ ರೆಡಿ ಆಯಿತು, ಸಾಗು ಫ್ರೂಟ್ ಕಸ್ಟರ್ಡ್. ಇವತ್ತಿನ ಈ ವಿಡಿಯೋ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಬೇಸಿಗೆ ಕಾಲದಲ್ಲಿ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಚಿಲ್ಡಾಗಿ ಸರ್ವ್ ಮಾಡ್ಬೋದು. ಹಾಗೆಯೇ ನೀವು 1-2-3 ದಿನ ಕೂಡ ಇಟ್ಕೊಂಡು ನಿಮ್ಗೆ ಬೇಕಾದಾಗ ಈ ಬೇಸಿಗೆ ಕಾಲದಲ್ಲಿ ತಿನ್ಬೋದು. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಅಂತ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಯಾವ ರೀತಿಯ ರೆಸಿಪಿಗಳು, ವಿಡಿಯೋಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಾಳೆ ಸಿಗೋಣ ಒಂದು ಹೊಸ ರೆಸಿಪಿ ಜೊತೆ, ಒಂದು ಹೊಸ ವಿಡಿಯೋ ಜೊತೆ. ಬಾಯ್.